ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದರಿಂದ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನವದುರ್ಗಿಯರು ಯಾರು ಯಾರು ನವದುರ್ಗಿಯರಿಗೆ ಅರ್ಪಣೆ ಮಾಡಬೇಕಾದಂತಹ ಹೂವು ಅಂದರೆ ಪುಷ್ಪ ಯಾವುದು ಯಾವ ಬಣ್ಣದ ಪುಷ್ಪವನ್ನು ಅರ್ಪಣೆ ಮಾಡಬೇಕು ಯಾವ ರೀತಿಯ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಹಾಗೆ ನವದುರ್ಗೆಯನ್ನು ಪೂಜೆ ಮಾಡುವಂತಹ ನಾವು ಹೆಣ್ಣುಮಕ್ಕಳು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಇಂದಿನ ವಿಡಿಯೋದಲ್ಲಿ ಘಟಸ್ಥಾಪನೆ ಮತ್ತು ನವರಾತ್ರಿಯ ಆರಂಭ ಅಖಂಡದ ದೀಪದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತು ಬನ್ನಿ ಮರದ ಪೂಜೆ ಬಗ್ಗೆ ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರ ಬನ್ನಿ ಮರದ ಪೂಜೆಯ ವಿಡಿಯೋವನ್ನು ಹಿಂದಿನ ವರ್ಷ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇರ್ ಮಾಡಿದ್ದೇನೆ ಆ ವಿಡಿಯೋದ ಲಿಂಕನ್ನು ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೀವು ನೋಡಬಹುದು ಮೊದಲನೇ ದಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನವರಾತ್ರಿ ಶುರುವಾಗೋದು ಭಾನುವಾರ ಹದಿನೈದನೇ ತಾರೀಕು ಆ ದಿನ ನಮಗೆ ಶೈಲಪುತ್ರಿ ಶೈಲಪುತ್ರಿ ಅಂದರೆ ಕೇಸರಿ ಬಣ್ಣದ ಬಟ್ಟೆಯನ್ನು ನಾವು ಹಾಕ್ಕೋಬೇಕು ಆ ದಿನ ನಾವು ದೇವಿಗೆ ದಾಸವಾಳ ಹೂವನ್ನು ಯಾವ ಬಣ್ಣದಾಗಿದ್ರೂ ಪರವಾಗಿಲ್ಲ ಆ ದಿನ ದಾಸವಾಳ ಹೂವನ್ನು ನಾವು ಬಳಸೋದ್ರಿಂದ ನಮ್ಮ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಆ ದಿನ ನಾವು ದೇವಿಗೆ ನೈವೇದ್ಯವನ್ನು ತುಪ್ಪದ ಅನ್ನ ಇರಬೇಕು ಅಥವಾ ತುಪ್ಪದಿಂದ ಒಗ್ಗರಣೆ ಹಾಕಿದಂತಹ ಅನ್ನ ಇರ್ಬೋದು ಅಥವಾ ತುಪ್ಪಕ್ಕೆ ಬಿಸಿ ಅನ್ನವನ್ನು ಕಲಸ್ಬಿಟ್ಟು ಅದನ್ನು ಕೂಡ ನೀವು ನೈವೇದ್ಯ ಮಾಡಬಹುದು ಇದು ಮೊದಲನೇ ದಿನದ ಅಂದರೆ ಭಾನುವಾರ ಹದಿನೈದನೇ ತಾರೀಕು ನಮಗೆ ಶುರುವಾಗುವಂತಹ ಶೈಲಪುತ್ರಿಯ ದಿನ ಎರಡನೆಯ ದಿನ ಬ್ರಹ್ಮಚಾರಣಿ ಬ್ರಹ್ಮಚಾರಣಿ ತಾಯಿಗೆ ನಾವು ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸ್ ದ ಧರಿಸ್ಬೇಕು ಮತ್ತು ಸಕ್ಕರೆಯಿಂದ ಮಾಡಿದಂತಹ ಯಾವುದೇ ಸ್ವೀಟ್ ಇರ್ಬೋದು ಅಥವಾ ಸಕ್ಕರೆ ಪೊಂಗಲ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂದರೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಕೂಡ ನೀವು ಅರ್ಪಣೆ ಮಾಡಬಹುದು ಆ ದಿನ ನೀವು ದೇವಿಗೆ ಮುಡಿಸುವಂತಹ ಹೂವು ಅಂದರೆ ಪುಷ್ಪ ಸೇವಂತಿಗೆ ಪುಷ್ಪವನ್ನು ನೀವು ಮುಡಿಸಬಹುದು ಧರಿಸ್ಬೋದು ಇನ್ನು ಮೂರನೆಯ ದಿನ ಚಂದ್ರಘಂಠಾದೇವಿ ದೇವಿ ಆ ದಿನ ನಾವು ಧರಿಸುವಂತಹ ಬಣ್ಣ ಕೆಂಪು ಆಕೆಗೆ ಕಮಲದ ಹೂವು ಅಂದರೆ ಬಹಳ ಪ್ರೀತಿ ಕಮಲದ ಹೂವಿಂದ ನೀವು ಪೂಜೆಯನ್ನು ಮಾಡಬಹುದು ಮತ್ತು ಆ ದಿನ ಆ ತಾಯಿಗೆ ನೈವೇದ್ಯವಾಗಿ ಹಾಲಿನಿಂದ ಮಾಡಿದಂತಹ ಕೀರು ಅಥವಾ ಹಸಿ ಹಾಲಿಗೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಅಥವಾ ಒಂದು ಚಿಟಿಕೆಯನ್ನು ಸಕ್ಕರೆಯನ್ನು ಹಾಕಿ ಕೂಡ ನೀವು ನೈವೇದ್ಯವನ್ನು ಮಾಡಬಹುದು ಇದು ಮೂರನೆಯ ದಿನ ದೇವಿಗೆ ನಾವು ಮಾಡುವಂತಹ ಪೂಜೆಯಾಗಿದೆ ಇನ್ನು ನಾಲ್ಕನೆಯ ದಿನ ನಮಗೆ ಶುರುವಾಗೋದು ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಯ ಬಣ್ಣ ನೀಲಿ ಆ ದಿನ ನೀವು ತಾಯಿಗೆ ಸಕ್ಕರೆಯಿಂದ ಮಾಡಿದಂತಹ ಸ್ವೀಟ್ ಇರ್ಬೋದು ಅಥವಾ ಪೊಂಗಲ್ ಇರ್ಬೋದು ಅಥವಾ ಸ ಸಕ್ಕರೆಯನ್ನು ಬಳಸಿ ಮಾಡಿದಂತಹ ಹಾಲಿನ ಪಾಯಸ ಇರ್ಬೋದು ಇದನ್ನು ಬಳಸೋದ್ರಿಂದ ಬಹಳ ಒಳ್ಳೆಯದು ಇದು ಆದಿನ ಬಳಸುವಂತಹ ಪುಷ್ಪ ನಮಗೆ ನೀಲಿ ಬಣ್ಣದ ಪುಷ್ಪವನ್ನು ಬಳಸ್ಬೋದು ಅಥವಾ ಸಂಪಿಗೆ ಅಥವಾ ಜಾಜಿ ಚ ಬರುತ್ತೆ ಜಾಜಿ ಹೂವು ಅದನ್ನು ಕೂಡ ನೀವು ಬಳಸ್ಬೋದು ಇನ್ನು ಐದನೇ ದಿನ ಸ್ಕಂದ ಮಾತಾ ಸ್ಕಂದ ಮಾತಾ ಪೂಜೆಯನ್ನು ಮಾಡೋದರಿಂದ ಮಕ್ಕಳ ಸೌಭಾಗ್ಯ ದೊರೆಯುತ್ತೆ ಅಂತ ಹೇಳ್ತಾರೆ ಆ ದಿನ ನಾವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಬೇಕು ಹಾಗೂ ಹಳದಿ ಬಣ್ಣದ ಪುಷ್ಪಗಳಿದ್ದರೆ ಹೂ ರೋಸ್ ಇರ್ಬೋದು ಅಥವಾ ಸೇವಂತಿಗೆ ಇರ್ಬೋದು ಅಥವಾ ಸಂಪಿಗೆ ಇರ್ಬೋದು ಆ ರೀತಿಯ ಹೂವನ್ನು ಬಳಸ್ಬೋದು ಅಷ್ಟೇ ಅಲ್ಲ ಅದನ್ನು ನೀವು ಬಾಳೆಹಣ್ಣನ್ನು ನೈವೇದ್ಯ ಮಾಡೋದ್ರಿಂದ ನಮ್ಮ ಪೂಜೆಯ ಪೂರ್ ಪೂರ್ತಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಥವಾ ಬಾಳೆಣೆಯಿಂದ ಮಾಡಿದಂತಹ ರಸಾಯನ ಕೂಡ ನೀವು ಮಾಡಿ ಅರ್ಪಿಸ್ಬೋದು ಇನ್ನು ಆರನೇ ದಿನ ಆರನೇ ದಿನ ನಮಗೆ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಾಗ ನಮಗೆ ಬೇಕಾಗಿರುವಂತಹ ಬಣ್ಣ ಅಂದರೆ ನಾವು ಧರಿಸುವಂತಹ ಬಣ್ಣ ಹಸಿರು ಹಾಗೂ ಆಕೆಗೆ ಮಲ್ಲಿಗೆ ಹೂವು ಅಂದರೆ ಬಹಳ ಪ್ರೀತಿಯಂತೆ ಹಾಗಾಗಿ ನೀವು ಮಲ್ಲಿಗೆ ಮಲ್ಲಿಗೆ ಸೂಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಆ ಥರದ ಮಲ್ಲಿಗೆ ಹೂವನ್ನು ನೀವು ಸುಗಂಧ ಮಲ್ಲಿಗೆ ಹೂವನ್ನು ನೀವು ಅರ್ಪಣೆ ಮಾಡಬಹುದು ಮತ್ತು ಆ ದಿನ ಜೇನುತುಪ್ಪ ನೀವು ಅರ್ಪಣೆ ಮಾಡಬಹುದು ನೈವೇದ್ಯವಾಗಿ ಅಥವಾ ಜೇನುತುಪ್ಪವನ್ನು ಮಾಡಿದಂತಹ ಯಾವುದೇ ಒಂದು ರಸಾಯನ ಕೂಡ ಹಾಕಿ ಅಂದರೆ ರಸಾಯನಕ್ಕೆ ಬಾಳೆಹಣ್ಣು ಸಕ್ಕರೆ ಜೇನುತುಪ್ಪ ಹಾಕಿ ಕೂಡ ನೀವು ನೈವೇದ್ಯ ಮಾಡಬಹುದು ಇನ್ನು ಏಳನೇ ದಿನ ಕಾಳರಾತ್ರಿ ಅಂದರೆ ಆ ದಿನ ತಾಯಿಗೆ ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ನೀವು ಆ ದಿನ ತಾಯಿಗೆ ಕಮಲದ ಹೂವಿನಿಂದ ಅರ್ಪಣೆಯನ್ನು ಮಾಡಿ ಪುಷ್ಪವನ್ನು ಅರ್ಪಣೆ ಮಾಡಿ ಬೆಲ್ಲದಿಂದ ಮಾಡಿದಂತಹ ನೀವು ಯಾವುದೇ ಬೆಲ್ಲದ ಅನ್ನ ಇರ್ಬೋದು ಅಥವಾ ಬೆಲ್ಲದ ಅವಲಕ್ಕಿ ಇರ್ಬೋದು ಅಥವಾ ಬೆಲ್ಲದ ಗೊಜ್ಜು ಇರ್ಬೋದು ಅದನ್ನು ನೀವು ಅರ್ಪಣೆ ಮಾಡೋದ್ರಿಂದ ಕೂಡ ಬಹಳ ಶ್ರೇಷ್ಠ ಮತ್ತು ಆ ದಿನ ಕಳರಾತ್ರಿ ಆಗಿರೋದ್ರಿಂದ ನಿಮಗೇನಾದರೂ ದೋಷ ಇದ್ದರೆ ಅಂದರೆ ದುರ್ಗಾ ಮಾತು ತಾಯಿದೇನಾದರೂ ದೋಷ ಇದ್ದರೆ ಬೆಲ್ಲದ ಅಚ್ಚನ್ನು ನೀವು ದಾನ ಮಾಡೋದ್ರಿಂದ ಕೂಡ ಈ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಎಂಟನೇ ದಿನ ಮಹಾಗೌರಿ ಆ ದಿನ ಆಕೆಗೆ ಬೇಕಾಗಿರುವಂತಹ ನೈವೇದ್ಯಕ್ಕೆ ತೆಂಗಿನಕಾಯಿಯಿಂದ ಮಾಡಿದಂತಹ ತೆಂಗಿನಕಾಯಿ ಅನ್ನ ಇರ್ಬೋದು ಅಥವಾ ತೆಂಗಿನಕಾಯಿ ಹಾಲನ್ನು ಬಳಸಿ ಮಾಡಿದಂತಹ ಯಾವುದಾದ್ರೂ ಪಾಯಸ ಇರ್ಬೋದು ಅರ್ಪಣೆ ಮಾಡ್ಬೋದು ಆಕೆಗೆ ಮಲ್ಲಿಗೆ ಹೂವು ಮತ್ತು ಕೆಂಪು ಬಣ್ಣದ ಹೂ ಬರುತ್ತೆ ನೋಡಿ ಕನಕಾಂಬರಿ ಆ ರೀತಿಯ ಹೂವು ಅಂದರೆ ಬಹಳ ಪ್ರೀತಿ ಆ ಒಂದು ಪುಷ್ಪವನ್ನು ಅರ್ಪಣೆ ಮಾಡಬಹುದು ಆ ದಿನದ ಬಣ್ಣ ಪರ್ಪಲ್ ಪರ್ಪಲ್ ಕಲ್ಲರ್ ಅಂದರೆ ನೇರಳೆ ಬಣ್ಣ ಅಥವಾ ಪರ್ಪಲ್ ಕಲರ್ ಅಂತೇಳಿ ಹೇಳ್ತೀವಿ ನೋಡಿ ಆ ರೀತಿಯ ಬಣ್ಣವನ್ನು ಪೂಜೆ ಮಾಡ್ಬೋದು ಎಂಟನೆಯ ದಿನ ನಮಗೆ ಮಹಾಗೌರಿ ಅಂದರೆ ಅಷ್ಟಮಿ ಬರುತ್ತೆ ಆ ದಿನ ನೀವು ತಾಯಿಗೆ ಮಡ್ಲಕ್ಕಿಯನ್ನು ಅರ್ಪಿಸ್ಬೋದು ಇದು ಅಷ್ಟಮಿಯ ದಿನ ಇನ್ನು ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ಆಕೆಗೆ ತುಂಬ ಪ್ರೀತಿಯಾದಂತಹ ಬಣ್ಣ ಅಂದರೆ ನವಿಲು ಹಸಿರು ಬರುತ್ತೆ ನೋಡಿ ಪಿಕಾ ಗ್ರೀನ್ ಅಂತ ಹೇಳ್ತೀವಿ ಆ ರೀತಿಯ ಬಣ್ಣ ಆ ದಿನ ನೀವು ಆಕೆಗೆ ಸಂಪಿಗೆ ಹೂವನ್ನು ಅರ್ಪಣೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಡ್ರೈ ಫ್ರೂಟ್ಸನ್ನು ಇಟ್ಟು ನೈವೇದ್ಯ ಮಾಡಬಹುದು ಅಥವಾ ಎಳ್ಳು ಮಿಶ್ರಿತ ಅನ್ನವನ್ನು ಕೂಡ ಅಥವಾ ಎಳ್ಳಿನ ತಂಬಿಟ್ಟು ಎಳ್ಳಿನ ಚಿಗಣಿ ಕೂಡ ಮಾಡಿ ನೀವು ನೈವೇದ್ಯವನ್ನು ಮಾಡಬಹುದು ಎಳ್ಳು ನಿಮಿಷದ ಅನ್ನ ಅನ್ನ ಅಂದರೆ ನೀವು ಅನ್ನಕ್ಕೆ ಎಳ್ಳನ್ನು ಮಿಕ್ಸ್ ಮಾಡೋದಲ್ಲ ಅದ ಪುಳಿಯೋಗರೆಯನ್ನು ಮಾಡಿ ನೀವು ನೈವೇದ್ಯ ಮಾಡ್ಬೋದು ಅಂದರೆ ಎಳ್ಳನ್ನು ಹಾಕಿದಂತಹ ಪುಳಿಯೋಗರೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಇದಿಷ್ಟು ಕೂಡ ಒಂಬತ್ತು ದಿನ ನವರಾತ್ರಿಯಲ್ಲಿ ನಾವು ಮ ಫಲಿಸಬೇಕಾದಂತಹ ಬಣ್ಣ ಹೂವು ಮತ್ತು ನೈವೇದ್ಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಹೆಚ್ಚುಚ್ಚು ಶೇರ್ ಮಾಡಿ ಧನ್ಯವಾದಗಳು